ಇದನ್ನ ಈ ಪಿಕ್ಚರ್ ಬಗ್ಗೆ ಹೇಳೋಕ್ಕೆ ನನ್ನ ಒಂದು ಅವರ್ಸ್ ಟುಗೆದರ್ ನಾನು ಮಾತಾಡ್ಬೋದು, ಅಷ್ಟೊಂದು ಪರ್ಫಾರ್ಮೆನ್ಸ್ಗಳ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಅರ್ಜುನ್ ಸರ್ಜಾ ತುಂಬಾ ಒಂದು ಹಾರ್ಟ್ ಟಚಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಆ ಒಂದು ಪೌರಾಣಿಕ ಆದ್ರೂ ಅವರ ಒಂದು ನಟನೆ ಇದೆಯಲ್ಲ, ಒಂದು ಅಷ್ಟು ಸಟಲ್ ಪರ್ಫಾರ್ಮೆನ್ಸು, ಅಷ್ಟು ಒಂದು ಎದೆಗೆ ಮುಟ್ಟುವಂಥ ಪರ್ಫಾರ್ಮೆನ್ಸು. ನಿಖಿಲ್ ಸೂಪರ್ ಸೂಪರ್ ಪರ್ಫಾರ್ಮೆನ್ಸ್ ಬೈ ನಿಖಿಲ್ ಆಲ್ಸೋ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಇನ್ನು ನಾನು ಯಾರ್ಯಾರ ಹೆಸರುಗಳು ಬಿಡ್ತೀನೋ ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಅಷ್ಟೊಂದು ಸ್ಟಾರ್ಸ್ ಇದ್ದಾರೆ. ರವಿಚಂದ್ರನ್ ಅವರು, ಶ್ರೀಕೃಷ್ಣ ಪರಮಾತ್ಮ, ಅಂದರೆ ನಿಜಕ್ಕೂ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿ ಇಮ್ಯಾಜಿನ್ ಮಾಡಲ್ಲ ಹೇಗೆ ಸೂಟ್ ಆಗ್ಬೋದು ಅನ್ನೋ ಒಂದು ಇದು ಎಲ್ರಿಗೂ ಇತ್ತು. ಬಟ್ ಅಷ್ಟೇ ಪರ್ಫೆಕ್ಟಾಗಿ ಅವ್ರ ಕ್ಯಾರೆಕ್ಟರ್ನು ಇಟ್ಕೊಳುತ್ತೆ. ಡೈಲಾಗ್ಸ್, ಮೂವಿ ಡೈಲಾಗ್ಸ್ ಅಂತೂ ಇಟ್ಸ್ ಒನ್ ಆಫ್ ದ ಹೀರೋಸ್ ಮೂವಿಯಲ್ಲಿ. ಒನ್ ಆಫ್ ದ ಹೀರೋಸ್ ಅಂದರೆ ಡೈಲಾಗ್ ಅಂತ ಹೇಳ್ಬೇಕು. ರವಿಶಂಕರ್ ಅವ್ರ ಪರ್ಫಾರ್ಮೆನ್ಸ್, ಡೈರೆಕ್ಷನ್ ಎಲ್ಲ ಎಲ್ಲ ತುಂಬ ಚೆನ್ನಾಗಿದೆ. ಮಹಾಭಾರತ ಅನ್ನೋದು ನಮ್ಮೆಲ್ರಿಗೂ ಅಂದರೆ ನಮ್ಮೆಲ್ಲರ ಒಂದು ಸೈಕೆಯಲ್ಲಿ ಮೊದಲಿಂದ ಜನ್ಮದಿಂದಲೂ ಕೂತ್ಕೊಂಡಿರೋ ಒಂದು ಸ್ಟೋರಿ. ಆದರೆ ಎಷ್ಟೇ ಬಾರಿ ನೋಡಿದ್ರು ಈ ಕತೆ ಇನ್ನೂ ನೋಡಬೇಕು ಅನ್ನೋವಂಥ ಒಂದು ಸ್ಟೋರಿ. ಇವತ್ತು ಇಷ್ಟೊಂದು ವರ್ಷಗಳಾದಮೇಲೆ ನಮ್ಮ ಕನ್ನಡದಲ್ಲಿ ಮಹಾಭಾರತದ ಕುರುಕ್ಷೇತ್ರ ಅನ್ನೋದು ನೋಡೋದು ನಿಜಕ್ಕೂ ಅದೃಷ್ಟ. ಇದು ಎಲ್ಲರೂ ಇದನ್ನು ಅಷ್ಟೇ ಒಂದು ಪ್ರೀತಿಯಿಂದ, ಅಷ್ಟೇ ಒಂದು ಹೆಮ್ಮೆಯಿಂದ ಇದನ್ನು ರಿಸೀವ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ. ಇವತ್ತು ನಾನು ತುಂಬ ಹೆಮ್ಮೆ, ನನ್ನ ಮಗ ದರ್ಶನ್ ನಿಜಕ್ಕೂ ಈಸ್ ಪ್ರೂವ್ಡ್ ಇಸ್ ಕ್ಯಾಲಿಬರ್ ಏನು ಅಂತ ತೋರಿಸಿದ್ದಾರೆ. ಬರೀ ಡಿ ಬಾಸ್ ಅಲ್ಲ, ದುರ್ಯೋಧನ ಬಾಸ್ ಇವತ್ತಿದೆ. ಅಂದರೆ ಪೌರಾಣಿಕ ಸಿನಿಮಾ ಒಂದಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಈ ಸಿನಿಮಾ ಬರೋಷ್ಟರೊಳಗೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ, ಅವ್ರಿಗೆ ಹೆಲ್ತ್ ಅಷ್ಟು ಇದು ಇರಲಿಲ್ಲ, ಸರಿ ಇರಲಿಲ್ಲ. ಹಾಗಾಗಿ ಅವರು ಅಷ್ಟೊಂದು ಅಂದರೆ ಹಿ ವಾಸ್ ನಾಟ್ ಕೀನ್ ಟು, ನನ್ನಿಂದ ಏನಾದರೂ ತೊಂದರೆ ಆಗ್ಬೋದು ಶೂಟಿಂಗ್ಗೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಬೇಡ ಅಂತ ಇದ್ದರು. ಆದರೂ ಅದು ಡೆಸ್ಟಿನಿ, ಹಿ ವಾಸ್ ಡೆಸ್ಟಿನ್ ಟು ಡೂ ಆ ಪಾತ್ರ. ಸೊ ಇಷ್ಟೊಂದು ಮಲ್ಟಿ ಸ್ಟಾರರ್ಸ್ ಇಟ್ಕೊಂಡು ಒಂದು ಮೂವಿನ ಪುಲ್ ಆಫ್ ಮಾಡೋದಿದೆಯಲ್ಲ, ಅದೇನು ಇವತ್ತಿನ ಕಾಲಕ್ಕೆ ಅದೊಂದು ಸುಲಭವಾದ ವಿಷಯ ಅಲ್ಲ. ಇದೊಂದು ದೊಡ್ಡ ಸಾಹಸ, ಒಂದು ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಫರ್ಟ್ಸ್. ಕನ್ನಡ ಸಿನಿಮಾನೂ ನಾವು ಈ ರೀತಿಯಲ್ಲಿ ನೋಡಬಹುದು ಅನ್ನೋದೊಂದು ಪ್ರೂವ್ ಮಾಡಿರೋವಂಥ ಸಿನಿಮಾ ಖಂಡಿತ ಇದು. ಇಟ್ ಈಸ್ ಇಸ್ ಅ ಫೆದರ್ ಇನ್ ದ ಕನ್ನಡ ಇಂಡಸ್ಟ್ರೀಸ್ ಕ್ಯಾಪ್.